ಕೇಳಿದ್ರಿಗಿಂತ ಮೊದಲು ಈ ಹಾಡನ್ನು ಇವತ್ತೆಲ್ಲ ಒಟ್ಟಿಗೆ ಕೇಳಿದೀವಿ ಅನ್ನುವಂತ ಸಂಭ್ರಮ. ಅದರಲ್ಲಿ ಖುಷಿ ಪರಮೇಶ್ವರದು ಮತ್ತು ನಮ್ಮದು ಈ ಹಾಡುಗಳ ಒಡನಾಟ ಸುಮಾರು ದಶಕದಿಂದನೇ ನಡೆದಿದೆ. ಅವರ ಪಾರಿಜಾತ ಅನ್ನುವ ಚಿತ್ರ, ಅದರಲ್ಲೂ ಮನೋಮೂರ್ತಿಯವರ ಸಂಗೀತ ಇತ್ತು. ಆಮೇಲೆ ಕರಿಯಾಟು ಚಿತ್ರ, ಆಮೇಲೆ ಗಣಪ ಚಿತ್ರ, ಅದಕ್ಕೆಲ್ಲ ಹಾಡನ್ನು ನನ್ನಿಂದ ಬರೆಸ್ಕೊಂಡಿದ್ದಾರೆ. ಮತ್ತು ಅದರಲ್ಲೂ ಮನೋ ನಮ್ಮ ಸೋನು ನಿಗಮ್ ಅವರ ಧ್ವನಿ ಕೂಡ ಇದೆ. ಹೀಗಾಗಿ ಒಂದು ರೀತಿ ಹೋಮ್ ಪಿಚ್ ಅಂತರ ನಮಗೆ ಈ ಒಂದು ಪರಮೇಶ್ ಅವರ ಚಿತ್ರಕ್ಕೆ ಹಾಡು ಬರೆಯೋದು ಒಂಥರ ಎಲ್ಲ ಸರಿಗಿದೆ ಅಂತ. ಅಂದರೆ ಅದು ಹೇಗೆ ನಮ್ಮ ಮನೆಯಲ್ಲಿ ನಮ್ಮ ಬರೆಯೋ ಟೇಬಲ್ ಮೇಲೆ ನಮ್ಮ ಎಂದಿನ ಪೆನ್ ಜೊತೆಗೆ ಎಂದಿನ ಡೈರಿಯಲ್ಲಿ ಕೂತ್ಕೊಂಡು ಬರೆದಾಗ ಒಂದು ಕಮಿಂಗ್ ಹೋಮ್ ಫೀಲ್ ಇರುತ್ತೆ, ಮನೆಯಲ್ಲಿ ಬರ್ಕೊತಿದ್ದೀನಿ ಅಂತ. ಹಾಗೆ ಕೆಲವು ಬ್ಯಾನರ್ಗಳಿಗೆ ಬರೆಯುವಾಗ ಆ ರೀತಿ ಕಮಿಂಗ್ ಹೋಮ್ ಫೀಲಿಂಗ್ ಇರುತ್ತೆ. ಆ ದೃಷ್ಟಿಯಿಂದ ನನಗೆ ಪರಮೇಶ್ ಅವರ ಈ ಚಿತ್ರಕ್ಕೆ ಮನೋಮೂರ್ತಿಯವರ ಕಂಪೋಸಿಷನ್ಗೆ ಹಾಡು ಬರೆಯೋದಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಕಳೆದ 4 ವರ್ಷಗಳಲ್ಲಿ ತುಂಬ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ನಮ್ಮ ಸಮಾಜ ಎದುರಿಸಿದೆ. 3 ವರ್ಷಗಳಲ್ಲಿ ಕೋವಿಡ್ಡು, ಆಮೇಲೆ ಬೇರೆ ಬೇರೆ ರೀತಿಯ ಕೋವಿಡ್ಡು, ಮೊದಲನೇ ಅಲೆಯಂತೆ, ಎರಡನೇ ಅಲೆಯಂತೆ, ಮೂರನೇ ಅಲೆಯಂತೆ, ಎಷ್ಟು ಜನರನ್ನು ಕಳ್ಕೊಂಡ್ವಿ, ಆಪ್ತರನ್ನು ಕಳ್ಕೊಂಡ್ವಿ. ಅಂದರೆ ಹಠಾತ್ತನೆ ನಮ್ಮ ಜೀವದ ಭಾಗವಾಗಿದ್ದ ಜನರನ್ನು ಕಳ್ಕೊಂಡ್ವಿ. ಈಗ ನನಗದೇ ಕೂತಾಗ ನಾನು ಅನಿತಾ ಅವರಿಗೆ ಅದನ್ನು ಹೇಳ್ತಾ ಇದ್ದೆ, ಸೋನು ನಿಗಮ್ ಅವರ ವಾಯ್ಸ್ ಕೇಳಿದ್ರು ನನಗೆ ಪುನೀತ್ ಮುಖ ಕಣ್ಣಿಗೆ ಬಂತು ಅಂತ. ಅಂದರೆ ನಿನ್ನಿಂದಲೇ ನೆನಪಾಗುತ್ತೆ, ಪರವಶನಾಥ ಎನ್ನು ನೆನಪಾಗುತ್ತೆ. ಅಂದರೆ ಈ ಒಂದು ಸಿನಿಮಾ ಇರಲಿ, ಅದು ಬರೀ ಸಿನಿಮಾ ಅಂತ ಒಂದು ಕಥೆ ಅಲ್ಲ, ಅದು ಒಂದು ಸಮಾಜವನ್ನು ಜೋಡಿಸುವಂಥ ಒಂದು ದೊಡ್ಡ ಒಂದು ಆವರಣ ಅದು, ಅದೊಂದು ಪರಿಸರ ಅದು. ಹೀಗಾಗಿ ಒಂದಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ, ಒಂದಕ್ಕೆ ಮತ್ತೊಂದು ಕನೆಕ್ಟ್ ಆಗಿರುತ್ತೆ. ಹೀಗಾಗಿ ಇವತ್ತು ಈ ಹಾಡು ಬಿಡುಗಡೆ ಆಗ್ತಾ ನಮ್ಮೊಳಗಡೆ ಮತ್ತೆ ತಿರುಗಿ ನಾವು ನಾರ್ಮಲೈಸಿಗೆ, ಅಂದರೆ ಎಂದಿನ ಉದ್ಯಮಕ್ಕೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕೆಲಸ ಆಯಿತು ಅಂತಲ್ಲ, ಹೊಸಬರಿಗೆ ಮತ್ತೆ ದಾರಿ ಮಾಡಿಕೊಡೋದು, ಇದು ಬಹಳ ಮಹತ್ವದ್ದು ಅಂತ ನನ್ನ ಅನಿಸುತ್ತೆ. ಅದಕ್ಕಾಗಿ ನನಗೆ ಇವತ್ತು ನಮ್ಮ ಚಿನ್ಮಯ್ ಭಾವಿಕೆರೆ ನನ್ನ ಜೊತೆಗಿದ್ದಾನೆ. ಇವನು ಯುವ ಅಂತ ಹೇಳಬೇಕಾಗಿಲ್ಲ, ನೋಡದೆ ಗೊತ್ತಾಗುತ್ತೆ. ಸೊ ನಮ್ಮ ಜೊತೆಗಿದ್ದಾಗಂತ ಇನ್ನೂ ಗೊತ್ತಾಗುತ್ತೆ ಅದು ಯುವ ಅಂತ. ಈ ಯುವ ಕವಿ ಅಥವಾ ಯುವ ಲಿರಿಸಿಸ್ಟ್ ಗೀತರಚನೆಕಾರ ಅವರಿಗೆ ಪರಮೇಶ್ ಅವರು ಇದರಲ್ಲಿ 2 ಹಾಡು ಬರೆಸಿದ್ದಾರೆ, ಮತ್ತು ಇತ್ತೀಚೆಗೆ 2-3 ಚಿತ್ರಗಳು. ಹೀಗೆ ಒಂದು ಯುವಕರು, ಹೊಸ ಗಾಯಕರು, ಹೊಸ ಲೇಖಕರು, ಹೊಸ ಫೋಟೋಗ್ರಾಫರ್ಸು ಎಲ್ಲ, ಆಮೇಲೆ ದತ್ತಾತ್ರೇಯ ಇದರ ನಿರ್ದೇಶಕ ಹೊಸಬರು ಮೈಸೂರಿನವರು, ಅಂತ ಒಂದು ಸ್ವಂತ ಸಂವೇದನೆಯ ನಿರ್ದೇಶಕರನ್ನೆಲ್ಲ ತಂದು ಈ ಮತ್ತೆ ಚಿತ್ರೋದ್ಯಮ ಬೆಳಗಲಿ, ಮತ್ತೆ ಅದಕ್ಕೊಂದು ಜೀವಂತಿಕೆ ಬರಲಿ, ಆ ಭಯ ಒಂದು ರೀತಿಯ ಅಭದ್ರತೆ ಹೋಗಿ ಎಲ್ಲರಿಗೂ ಒಂದು ಭದ್ರತೆಯನ್ನ, ಒಂದು ರೀತಿಯ ಸೆಕ್ಯೂರಿಟಿಯನ್ನ, ಒಂದು ರೀತಿಯ ನೆಮ್ಮದಿಯನ್ನ, ಮತ್ತು ಸಮಾಜವನ್ನು ಬೆಸೆಯೋದನ್ನು. ಸಿನಿಮಾ ಮಾಡೋದೇನು ಅಂದ್ರೆ ಸಮಾಜವನ್ನು ಬೆಸೀತದೆ, ಇಡೀ ಸಮಾಜವೇ ಒಂದು ಕುಟುಂಬ ಅಂತ ಮೊದಲಿಂದನೂ ಪ್ರೂವ್ ಮಾಡ್ತಾ ಬಂದಿರೋದು ಸಿನಿಮಾನೇ. ಅದೊಂದೇ ಮಾಧ್ಯಮ ಎಲ್ಲರನ್ನು ಬೆಸೆಯೋದು, ಎಲ್ಲರನ್ನು ಸೇರಿಸೋದು. ಆ ಕೆಲಸ ಮುಂದುವರಿಲಿ ಅಂತ ಪೂರ್ವಕ ಹಾರೈಸಿ ಮನೋಮೂರ್ತಿಯವರಿಗೆ ನನ್ನ ಧನ್ಯವಾದ ಹೇಳಿ, ಮತ್ತು ಪರಮೇಶ್ವರಿಗೆ ಮತ್ತು ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳನ್ನು, ಮತ್ತು ಅದನ್ನು ಹಾಡನ್ನು ಬಿಡುಗಡೆ ಮಾಡ್ತಾ ಇರುವ ಸಂಸ್ಥೆಗೂ ಕೂಡ ನನ್ನ ಹಾಡನ್ನು, ನನ್ನ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಹೇಳಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಮಸ್ಕಾರ.